ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನೀವೆಲ್ಲ ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಬೇಕು ಅಂತ ಬಯಸ್ತಾ ಇರ್ತೀರ ಒಳ್ಳೆಯ ಕಾಲೇಜು ಅಂತ ಹೇಗೆ ಡಿಸೈಡ್ ಮಾಡೋದು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಂದರೆ ಎನ್ ಐ ಆರ್ ಎಫ್ ರ್ಯಾಂಕಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಷ್ನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ನೋಡಿ ನೋಡಿ ಇದು ಎನ್ ಐ ಆರ್ ಎಫ್ ರ್ಯಾಂಕಿಂಗ್ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ರ್ಯಾಂಕಿಂಗನ್ನು ಕೊಡತಕ್ಕಂಥ ಸಂಸ್ಥೆ ಇದು ಯಾವ ಬೇಸಿಸ್ ಮ್ಯಾಗೆ ಮೇಲೆ ರ್ಯಾಂಕಿಂಗ್ ನೀಡ್ತದೆ ಅನ್ನೋದನ್ನು ನಾವು ನೋಡೋಣ ಈಗ ಇಂಡಿಯಾ ರ್ಯಾಂಕಿಂಗ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇನ್ನೂ ಈ ಟೂ ತೌಸಂಡ್ ಟ್ವೆಂಟಿ ರ್ಯಾಂಕಿಂಗ್ನಲ್ಲಿ ಕರ್ನಾಟಕದ ಯಾವ ಕಾಲೇಜುಗಳು ತುಂಬ ಉತ್ತಮ ಕಾಲೇಜುಗಳು ಯಾವಕ್ಕೆ ರ್ಯಾಂಕಿಂಗ್ ಸಿಕ್ಕಿದೆ ಅನ್ನೋದನ್ನು ನಾವೀಗ ನೋಡೋಣ ಅದಕ್ಕಿಂತ ಮುಂಚೆ ನಾನು ನಿಮಗೆ ಈ ಎನ್ ಐ ಆರ್ ಎಫ್ ರ್ಯಾಂಕಿಂಗ್ ಯಾವ ರೀತಿ ಕೊಡ್ತಾರೆ ಯಾವ ಬೇಸ್ ಮೇಲೆ ಇದು ನಿರ್ಧಾರ ಆಗ್ತದೆ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ಇಲ್ಲಿ ನೋಡಿ ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ರಿಸೋರ್ಸಸ್ ನೋಡಿ ಕಾಲೇಜಿನಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷೋ ಅಂದರೆ ಸ್ಟೂಡೆಂಟ್ಗೆ ಎಷ್ಟು ಸ್ಟೂಡೆಂಟ್ಸ್ಗೆ ಎಷ್ಟು ಲೆಕ್ಚರರ್ಸು ಪ್ರೊಫೆಸರ್ಸು ಇದ್ದಾರೆ ಫ್ಯಾಕಲ್ಟಿ ವಿತ್ ಪಿ ಎಚ್ ಡಿ ಅವರ ಕ್ವಾಲಿಫಿಕೇಷನ್ ಇದೆ ಏನಿದೆ ಅವರು ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅನ್ನೋದನ್ನೆಲ್ಲ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಫೈನಾನ್ಸಿಯಲ್ ರಿಸೋರ್ಸಸ್ ಆ್ಯಂಡ್ ಯುಟಿಲೈಸೇಷನ್ ಎಷ್ಟು ಫೈನಾನ್ಸಿಯಲ್ಲಿ ಆ ಒಂದು ಕಾಲೇಜ್ ಸ್ಟ್ರಾಂಗ್ ಇದೆ ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ ಆನ್ಲೈನ್ ಎಜುಕೇಷನ್ ಹೇಗಿದೆ ಪ್ರತಿಯೊಂದನ್ನು ಕನ್ಸಿಡರ್ ಮಾಡ್ತಾರೆ ನಿಮಗೆ ತಿಳಿಯೋ ಹಾಗೆ ಹೇಳಬೇಕಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಲ್ಯಾಬ್ಗೆ ಅವರು ಎಷ್ಟು ಸ್ಪೆಂಡ್ ಮಾಡ್ತಾರೆ ಎಷ್ಟು ಪ್ರೊಜೆಕ್ಟ್ಗಳನ್ನು ಮಾಡ್ತಾರೆ ಎಷ್ಟು ಪೇಟೆಂಟ್ಗಳನ್ನು ತೊಗೋತಾರೆ ಅನ್ನೋದೆಲ್ಲ ತುಂಬ ಮುಖ್ಯ ಆಗ್ತದೆ ಮತ್ತು ನೀವು ಡಿಗ್ರಿ ಮುಗಿಸಿದಾಗ ಅಥವಾ ಮುಗಿಸುವುದಕ್ಕಿಂತ ಮೊದಲೇ ಕೊನೆಯ ವರ್ಷವಿದ್ದಾಗ ಪ್ಲೇಸ್ಮೆಂಟ್ ಆ್ಯಂಡ್ ಹೈಯರ್ ಸ್ಟಡೀಸ್ ಅದಕ್ಕೆ ಎಷ್ಟು ನಿಮಗೆ ಇದಾಗ್ತದೆ ಎಷ್ಟು ಪ್ಲೇಸ್ಮೆಂಟ್ ಆಗ್ತವೆ ಎವರೇಜ್ ಸ್ಯಾಲ್ರಿ ಎಷ್ಟು ಇರ್ತದೆ ಮತ್ತು ಏನೇನು ಯೂನಿವರ್ಸಿಟಿ ಎಕ್ಸಾಮ್ಗಳು ನಡೀತವೆ ಪಿ ಎಚ್ ಡಿ ಸ್ಟೂಡೆಂಟ್ಸನ್ನು ಯಾವ ರೀತಿ ಇದನ್ನು ಮಾಡ್ತಾರೆ ಪ್ರತಿಯೊಂದನ್ನು ಕನ್ಸಿಡರ್ ಮಾಡ್ತಾರೆ ಆ ಪ್ಲೇಸ್ಮೆಂಟ್ನಲ್ಲಿ ಏನು ಪ್ಯಾಕೇಜ್ ಇರ್ತದೆ ಎವರೇಜ್ ಪ್ಯಾಕೇಜ್ ಏನಿರ್ತದೆ ಹೈಯೆಸ್ಟ್ ಪ್ಯಾಕೇಜ್ ಏನಿರ್ತದೆ ಎಲ್ಲ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಗ್ರ್ಯಾಜುಯೇಷನ್ ಔಟ್ಕಮ್ ಹೇಗಿರ್ತದೆ ಅನ್ನೋದನ್ನೆಲ್ಲ ಕನ್ಸಿಡರ್ ಮಾಡಿ ಈ ಎನ್ ಐ ಆರ್ ಎಫ್ ರ್ಯಾಂಕಿಂಗನ್ನು ಕೊಡಲಾಗ್ತದೆ ಆದ ಕಾರಣ ಕರ್ನಾಟಕದಲ್ಲಿರುವ ಒಂದು ಟಾಪ್ ಕಾಲೇಜಸ್ ಎನ್ ಐ ಆರ್ ಎಫ್ ರ್ಯಾಂಕ್ ಪಡೆದಿರುವಂಥ ಕಾಲೇಜುಗಳನ್ನು ಈಗ ನಾವು ನೋಡೋಣ ನೋಡಿ ಕರ್ನಾಟಕದಲ್ಲಿ ಎನ್ ಐ ಆರ್ ಎಫ್ ರ್ಯಾಂಕ್ನಲ್ಲಿ ಮೊದಲ ಕಾಲೇಜು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೂರತ್ಕಲ್ ಇದರ ರ್ಯಾಂಕ್ ಬಂದು ಟ್ವೆಲ್ವ್ ಆಗಿದೆ ಇದಕ್ಕೆ ಅಡ್ಮಿಷನ್ ನೀವು ಪಡೆದುಕೊಳ್ಬೇಕಂದ್ರೆ ಜೆ ಇ ಮೇನ್ಸಲ್ಲಿ ನೀವು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಕ್ವಾಲಿಫೈ ಆಗಬೇಕು ಸಿ ಇ ಟಿ ತ್ರೂ ಇದಕ್ಕೆ ಪ್ರವೇಶ ಇರೋದಿಲ್ಲ ಇನ್ನು ಎರಡನೇ ಕಾಲೇಜು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವ್ ಇದರ ರ್ಯಾಂಕ್ ಬಂದು ಫಿಫ್ಟಿ ಟೂ ಆಗಿದೆ ನಿಮಗೆ ಆಶ್ಚರ್ಯ ಆಗ್ಬೋದು ಆರ್ ವಿ ಕಾಲೇಜು ಪೆಸೆಟ್ ಇಂಥ ಎಲ್ಲ ಕಾಲೇಜ್ಗಿಂತ ಇದರ ರ್ಯಾಂಕ್ ಮೇಲಿದೆ ರ್ಯಾಂಕ್ ಫಿಫ್ಟಿ ಟೂ ಆಗಿದೆ ಇದರದ್ದು ಇದು ಬೆಳಗಾವದಲ್ಲಿದೆ ಯೂನಿವರ್ಸಿಟಿ ಕಾಲೇಜು ಇನ್ನು ಥರ್ಡ್ ಕಾಲೇಜು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಣಿಪಾಲ್ ರ್ಯಾಂಕ್ ಬಂದುಬಿಟ್ಟು ಸಿಕ್ಸ್ಟಿ ಒನ್ ಆಗಿದೆ ಇದರದ್ದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಇರುವುದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು ನೋಡಿ ಇದರ ರ್ಯಾಂಕ್ ಎನ್ ಐ ಆರ್ ಎಫ್ ರ್ಯಾಂಕ್ ಸೆವೆಂಟಿ ಫೋರ್ ಆಗಿದೆ ಅದೇ ಜೆ ಇ ಅಡ್ವಾನ್ಸ್ ಎಕ್ಸಾಮ್ನಲ್ಲಿ ನೀವು ಹೆಚ್ಚು ಅಂಕಗಳನ್ನು ಪಡೆದರೆ ಈ ಕಾಲೇಜಿಗೆ ಪ್ರವೇಶ ಪಡೆಯಬಹುದು ಇನ್ನು ಫಿಫ್ತ್ನಲ್ಲಿ ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ರ್ಯಾಂಕ್ ಸೆವೆಂಟಿ ಏಯ್ಟ್ ಆಗಿದೆ ಇದನ್ನು ನೀವು ಸಿ ಟಿಯಲ್ಲಿ ಒಳ್ಳೆ ರ್ಯಾಂಕ್ ಪಡೆದರೆ ನಿಮಗೆ ಇದು ದೊರಕುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಇದು ಕೂಡ ಜೆ ಇ ಅಡ್ವಾನ್ಸ್ನಲ್ಲಿ ನೀವು ಕ್ವಾಲಿಫೈ ಆದರೆ ನಿಮಗೆ ಇಲ್ಲಿ ಸೀಟ್ ಸಿಗ್ಬೋದು ರ್ಯಾಂಕ್ ನೈಂಟಿ ತ್ರೀ ಆಗಿದೆ ಇನ್ನು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ರ್ಯಾಂಕ್ ನೈಂಟಿ ಸಿಕ್ಸ್ ಈ ಕಾಲೇಜಿಗೆ ಕೂಡ ನಿಮಗೆ ಸೀಟ್ ದೊರೆಯಬೇಕಾದ್ರೆ ನೀವು ಸೀಟಿಯಲ್ಲಿ ತುಂಬ ಟಾಪ್ ರ್ಯಾಂಕ್ನಲ್ಲಿ ಬರಬೇಕು ದೀಸ್ ಫಾಲೋವಿಂಗ್ ಕಾಲೇಜಸ್ ಆರ್ ಹ್ಯಾವಿಂಗ್ ರ್ಯಾಂಕಿಂಗ್ ಅಬೋ ಹಂಡ್ರೆಡ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ರ್ಯಾಂಕ್ ಎಷ್ಟು ಅಂತ ಹೇಳೋದಿಲ್ಲ ಅಬೋ ಹಂಡ್ರೆಡ್ ಇವೆಲ್ಲ ಇವೆ ಸಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಮತ್ತು ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರು ನೋಡಿ ಎಲ್ಲ ಅಬೋ ಹಂಡ್ರೆಡ್ ರ್ಯಾಂಕ್ ಇದ್ದಾವೆ ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಲಿಸ್ಟ್ನಲ್ಲಿ ನ್ಯೂ ಹಾರಿಜಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ನೋಡಿ ಪ್ರತಿ ವರ್ಷ ಸ್ವಲ್ಪ ರ್ಯಾಂಕಿಂಗ್ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನೋಡಿ ನಿಟ್ಟೆ ಕಾಲೇಜ್ ಒಂದು ನಿಟ್ಟೆಯಲ್ಲೂ ಕೂಡ ಒಂದು ಕಾಲೇಜಿದೆ ಇದು ಬೆಂಗಳೂರು ಕಾಲೇಜು ಇನ್ ಪಿ ಇ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ ಇದು ಕೂಡ ಹಂಡ್ರೆಡ್ ಟು ಟು ಹಂಡ್ರೆಡ್ ರ್ಯಾಂಕಿಂಗ್ನಲ್ಲಿದೆ ಮಂಡ್ಯದಲ್ಲಿರೋ ಕಾಲೇಜು ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಎನ್ ಐ ಇ ಮೈಸೂರು ಇದು ಕೂಡ ಹಂಡ್ರೆಡ್ ಟು ಟು ಹಂಡ್ರೆಡ್ ರ್ಯಾಂಕಿಂಗ್ನಲ್ಲಿದೆ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ನೋಡಿ ರ್ಯಾಂಕ್ನಲ್ಲಿ ಕಡಿಮೆ ಇದ್ದರೂ ಕೂಡ ತುಂಬ ಫೇಮಸ್ ಕಾಲೇಜಿದು ಸಿ ಇ ಟಿ ಥ್ರೂ ಟಾಪ್ ರ್ಯಾಂಕ್ ಬಂದರೆ ಇಲ್ಲಿ ಅಡ್ಮಿಷನ್ ಸಿಗುತ್ತೆ ಇನ್ನೊಂದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಸ್ ಐ ಟಿ ತುಮಕೂರು ಇದು ಕೂಡ ಸಿ ಇ ಟಿ ಥ್ರೂ ನಿಮಗೆ ಅಡ್ಮಿಷನ್ ಸಿಗುತ್ತೆ ನಿಟ್ಟೆ ಮಹಾಲಿಂಗ ಆದ್ಯಂತ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನ್ ಎಮ್ ಎ ಎಮ್ ನಿಟ್ಟೆ ಅನ್ನೋದು ಇದರದ್ದು ಓನ್ ಎಕ್ಸಾಮ್ ಇರ್ತದೆ ಅದನ್ನು ನೀವು ಅಟೆಂಡ್ ಆಗಬೇಕು ಇನ್ನು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ನೋಡಿ ಇವೆಲ್ಲ ಹಂಡ್ರೆಡ್ ಟು ಟು ಹಂಡ್ರೆಡ್ ರ್ಯಾಂಕ್ನಲ್ಲಿರುವಂಥ ಕಾಲೇಜುಗಳು ಬಿ ಎಮ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ನೋಡಿ ಬಿ ಎಮ್ ಎಸ್ ಅನ್ನೋ ಹೆಸರಲ್ಲಿ ಎರಡು ಕಾಲೇಜು ಅದು ಇದು ಕೂಡ ಬೆಂಗಳೂರಲ್ಲಿದೆ ಇನ್ನು ನೆಕ್ಸ್ಟು ಕೆ ಎಲ್ ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಹುಬ್ಬಳ್ಳಿ ಅಥವಾ ಹುಬ್ಬಳ್ಳಿ ಇದನ್ನು ಬಿ ವಿ ಬಿ ಅಂತ ಕೂಡ ಕರೀತಾರೆ ಬಿ ವಿ ಬಿ ಅಂತಲೇ ಫೇಮಸ್ ಇದು ಇವೆಲ್ಲ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಇದ್ದಾವೆ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತದೆ